लक्ष्मी प्रिय। ವಿಕ್ರಮ್, ನಿಮ್ಮಿಬ್ಬರು ಜೀವನ ಹಾಲು ಜೇನು ಆಗಿರಬೇಕು. ಅದಕ್ಕೆ ಜೇನು ಹಾಕಿರೋ ಹಾಲನ್ನು ತಂದಿದ್ದೀನಿ. ಮೊದಲು ನೀನು ಕುಡಿದು ಆಮೇಲೆ ಮಯೂರಿಗೆ ಕುಡಿಸು. ತಗೋಪ್ಪ. ಹೀಗೆಲ್ಲ ಹಾಗೆ ವಿಕ್ರಮ್, ಯಾಕಪ್ಪ ಸಪ್ಗಿದೀಯಾ? ಏನೂ ಇಲ್ಲ ಅತ್ತೆ. ಮಾವ,
ಮದುವೆ ಆಗಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಆಗ್ಲೇ ಯಾಕೆ ಇಷ್ಟು ಬೇಜಾರಾಗಿದ್ದೀರಾ ನಾನೇ ನಿಮ್ಮನ್ನ ಒತ್ತಾಯ ಪೂರ್ವಕವಾಗಿ ಮದುವೆ ಆದ್ನ ಅವತ್ತು ಜಂಗಮ್ಮ ಹೇಳಿದ ನೆನಪಿದೆ ತಾನೆ ನಿಮಗೆ ಹಳೆದೆಲ್ಲ ನೆನಪು ಬರಬೇಕಾದ್ರೆ ನೀವು ಮೊದಲು ನನಗೆ ಆಗಬೇಕು ಅಂತಂದ್ರೆ ನೀವು ಒಂದು ಮದುವೆ ಆಗಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇರೆ ಒಂದು ಹೆಣ್ಣು ಬದಕ ಯಾಕೆ ಆಳ್ ಮಾಡಬೇಕು ಅಂತ ನಾನೇ ಮದುವೆ ಆದೆ ಮಯೂರಿ ನಾವು ಮಾಡಿರೋ ಸಹಾಯನೇ ಆಗಲಿ ತ್ಯಾಗನಾಗಲಿ ಹೇಳೋದ್ರಲ್ಲಿ ಅರ್ಥ ಇರಲ್ಲ ಯಾಕೆಲ್ಲ ನೀವು ನೀವೇ ಕಲ್ಪನೆಗಳನ್ನು ಮಾಡ್ಕೊಂಡು ಮಾತಾಡ್ತೀರಾ ನಾನು ಬೇಜಾರಾಗಿದ್ದು ನಿಜ ಆದ್ರೆ ಮಯೂರಿನ ಮದುವೆ ಆಗಿದ್ದಕ್ಕಲ್ಲ ಮತ್ತೆ ನಾನು ದೇವಸ್ಥಾನದಲ್ಲಿ ಒಬ್ಬರನ್ನ ನೋಡಿದೆ ಅಂತ ಹೇಳಿದ್ನಲ್ಲ ಅವರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಜೀಪಲ್ ಕರ್ಕೊ ಹೋಗ್ತಾ ಇದ್ದರು ಅದನ್ನ ನೋಡಿ ನನಗೆ ಯಾಕೋ ತುಂಬಾನೇ ಬೇಜಾರಾಯಿತು ಅಷ್ಟೇ ಇದೇನಿದು ಅವಳು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅವಳಿಗೂ ನಮಗೂ ಸಂಬಂಧನೇ ಇಲ್ಲ ಅಂತದ್ರಲ್ಲಿ ನೀನೇ ಅವಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅತ್ತೆ ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ರೂ ನನಗೆ ಅವ್ರ ಮೇಲೆ ಆ ರೀತಿ ಭಾವನೆ ಯಾಕೆ ಬರ್ತಾ ಇದೆ ಅಂತ ಅಯ್ಯೋ ಉಚ್ಚ ನಿನ್ನ ಕಣ್ಣಿಗೆ ಕಾಣದೇ ಇರೋಂಥ ಸತ್ಯನ ನಿನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ ಅವಳೇ ನೀನು ಹೆಂಡತಿ ಅಂತ ನಿನ್ಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ ನಂಗೆ ಅನ್ಸುತ್ತೆ ನನಗೂ ಅವ್ರಿಗೂ ಯಾವುದಾದ್ರು ಸಂಬಂಧ ಇರ್ಬೋದಾ ಅಂತ ಹಾಗೇನು ಇಲ್ಲ ವಿಕ್ರಮ್ ಮೊದಲಿನನ್ನು ಅಷ್ಟೇ ನಿಂದು ತುಂಬಾ ಮೃದುವಾದ ಮನಸ್ಸು ಯಾರಿಗಾದ್ರೂ ಏನಾದರೂ ಆಯ್ತು ಅಂದ್ರೆ ನೀನು ತಿಂತಾ ಇದ್ದೆ ಮಯೂರಿ ನೀನು ಅವತ್ತು ಅವರ ಅಡ್ರೆಸ್ ಹುಡುಕೊಡ್ತೀನಿ ಅಂತ ಹೇಳಿದೆ ಹೌದು ಮಾವ ಹೇಳಿದ್ದೆ ಅವಳ ಬಗ್ಗೆ ತಿಳ್ಕೊಬೇಕು ಅಂತ ದೇವಸ್ಥಾನ ಕೂಡ ಹೋಗಿದ್ದೆ ಅರ್ಚನೆ ಬುಕ್ ಚೆಕ್ ಮಾಡಿದ್ರೆ ಅವಳ ಡೀಟೇಲ್ಸ್ ಏನು ಸಿಕ್ಕಲೇ ಇಲ್ಲ ಯಾರನ್ನಾದ್ರೂ ಕೇಳೋಣ ಅಂತ ಅಂದ್ರೆ ಅವಳು ಹೇಗಿದ್ದಾಳೆ ಅವಳ ವಿಳಾಸ ಏನು ಅವಳ ಮನೆ ಎಲ್ಲಿ ಏನು ಗೊತ್ತಿಲ್ಲ ಅಯ್ಯೋ ಬಿತ್ರಿ ಅವಳು ಯಾರು ಅಂತ ನಿನಗೂ ಗೊತ್ತಿಲ್ವಾ ಆಹಾಹಾ ಅದೇನು ನಾಟಕ ಆಡ್ತೀಯ ಅಲ್ಲ ಮಾವ ಅವಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೀಪಲ್ಲಿ ಕರ್ಕೊಂಡೋದ್ರು ಅಂತ ಹೇಳ್ತಿದ್ದೀರ ತಾನೆ ಅವಾಗ ನಾನೊಂದು ಮಾತು ಕರಿಬೇಕಿತ್ತು ಅವಳು ಹೇಗಿದ್ದಾಳೆ ಅಂತನಾದರೂ ನೋಡ್ತಿದ್ದೆ ಹೋಗ್ಲಿ ಬಿಡಿ ಹೇಗೋ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ಮೇಲೆ FIR ರಿಜಿಸ್ಟರ್ ಮಾಡಲೇಬೇಕು ಆಮೇಲೆ ಕೋರ್ಟ್ಗೊಂದು ಪ್ರೊಡ್ಯೂಸ್ ಮಾಡೇ ಮಾಡ್ತಾರೆ ಆ ಕೋರ್ಟಲ್ಲಿ ನನಗೊಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ ಅವಳಿಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ನ ತಿಳ್ಕೊತೀನಿ ಸರಿನಾ ಈಗೇನಂತೀರಿ ನಮಗೆ ನಾಚಿಕೆ ಆಗತ್ತಲ್ರಿ ನಿಮಗೆ ಗಂಡ ಬೇಡ ಅಂದ್ರೆ ಡೈವರ್ಸ್ ಕೊಟ್ಟು ಹೋಗತ್ತಾನೆ ಹೆಣ್ಮಕ್ಳಲ್ಲಿ ಯಾಕೆ ಹಿಂಗಾಗ್ಬಿಟ್ರಿ ಪ್ಲೀಸ್ ಇನ್ಸ್ಪೆಕ್ಟರ್ ಹಾಗೆಲ್ಲ ಮಾತಾಡಬೇಡಿ ನಾನು ಅಂತವಳಲ್ಲ ನಾನು ನನ್ನ ಗಂಡ ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಿದ್ವಿ ಅಂತ ನಮಗ್ ಮಾತ್ರ ಗೊತ್ತು ನಾನು ಅವ್ರನ್ನ ಸಾಯಿಸ್ತೀನ ಇಲ್ಲ ನೀವಿಲ್ಲ ಅಂದ ತಕ್ಷಣ ನಾನು ನಂಬಿಡ್ಬೇಕಾ ನಾನು ಇವನ್ ನಂಬಬೇಕಾ ಇಲ್ಲ ನಿಮ್ಮನ್ನ ನಂಬಬೇಕಾ ಈಗಲಾದ್ರೂ ಹೇಳಿ ಸರ್ ಏನಾಯ್ತು ಅಂತ
ಪದೇ ಪದೇ ಹೇಳೋದಕ್ಕೆ ನಾನೇನು ಕಥೆನೇ ಹೇಳ್ತಾ ಇದ್ದೀನಿ. ಲೈ ಅದೇನೋ ಹೇಳ. ಅದು ದುಡ್ಡು ಕೊಟ್ಟು ವಿಕ್ರಮಪ್ಪನ ಕೊಲ್ಲು ಅಂತ ಇವರೇ ಹೇಳಿದ್ದು. ಸುಳ್ಳು ಸಾರ್, ಸುಳ್ಳು ಹೇಳ್ತೀರ ನೀವು. ಏಯ್ ಏನೋ ನಿಂದು, ಮನೆಯಿಂದ ನೋಡ್ತಾನೆ ಇದ್ದೀನಿ. ನೀನೇನೇ ಮಾತಾಡೋದಿದ್ರು ಲಾಯರ್ ಕರ್ಕೊಂಡ್ಬಂದು ಕೋರ್ಟಲ್ಲಿ ಮಾತಾಡು. ಸಾರ್, ಒಬ್ಬ ಕಳ್ಳ, ಒಬ್ಬ ಕೊಲೆಗಾರ ಅವನ ಮಾತು ನಂಬ್ತಿದ್ದೀರಾ, ನನ್ನ ಮಾತು ಯಾಕೆ ಸಾರ್ ನಂಬ್ತಿಲ್ಲ? ಸುಳ್ಳೆಲ್ಲ ಹೇಳೋಕ್ಕಿಲ್ಲ ನಾವು. ಕೆಲಸ ಮಾಡಿದ್ದೀವಿ, ದುಡ್ಡು ತಗೊಂಡಿದ್ದೀವಿ, ಹೊಂದಿದ್ದು ನಿಜನೇ. ಏಯ್ ಯಾರೋ ನೀನು, ಯಾರು ಹೇಳ್ಕೊಟ್ಟು ಈ ಕೆಲಸ ಮಾಡಿದೆ ನೀನು ಹೇಳೋ, ಕೊಂದ್ಬಿಡ್ತೀನಿ ನೀನು. ಏಯ್ ಏನು ಸ್ಟೇಷನಲ್ಲಿ ನನ್ನ ಮುಂದೆ ದಾಟಾಗಿರಿ ತೋರಿಸ್ತೀಯ? ಏನು ದೊಡ್ಡ ರೌಡಿನ ನೀನು? ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ನಿಮ್ಮ ಕೈ ಮುಗಿತೀನಿ. ನಮ್ಮ ಅತ್ತೆಗೆ ಏನು ತಪ್ಪಿಲ್ಲ ಸರ್, ಅವ್ರನ್ನ ಬಿಟ್ಬಿಡಿ ಸರ್, ನನ್ನ ಒಳಗಡೆ ಹಾಕಿ ಸರ್. ಏಯ್ ಇದೇ ನಿಜವಾಗ್ಲು ನಿಮ್ಮ ಮಾವನ ಮನೆ ಅನ್ಕೊಂಡಿದೀಯ? ನೀವು ಹೇಳಿದಾಗೆಲ್ಲ ಒಳಗಡೆ ಹಾಕಕ್ಕೆ ಒಳಗಡೆ ಹಾಕ. ನೀನು ಆಚೆ ಹೋಗ್ತಾರ ಸರ್? ಏಯ್ ಆಚೆ ಹೋಗ್ತಾ ಇರು ಅಂದೆ, ಹೋಗ್ತಾ ಇಲ್ಲ, ಒಳಗೆ ಹಾಕ್ಬೇಕ. ಅಮ್ಮ, ಅಮ್ಮ ಮಯೂರಿ, ಇದೇನಮ್ಮ ಇದು? ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಿದೆ. ಅಡುಗೆ ಮಾಡಿಸ್ತಾ ಇದ್ದೀನಿ ಮಯೂರಿ. ನಿನ್ನ ಮದುವೆನಂತೂ ನಾನು ಅಂದ್ಕೊಂಡಾಗೆ ಅದ್ದೂರಿಯಾಗಿ ಮಾಡೋಕ್ಕಾಗಲಿಲ್ಲ. ಸಂಬಂಧಿಕರನ್ನ ಕರೆದು ಊಟ ಹಾಕೋಕ್ಕಾಗಲಿಲ್ಲ. ಕಡೆ ಪಕ್ಷ ನಿಮ್ಮಿಬ್ಬರಿಗಾದರೂ ರುಚಿಯಾದ ಅಡುಗೆ ಮಾಡಿ ಬಡಿಸೋಣ ಅಂತ ನನ್ನ ಮನದಾಸೆ. ಮಮ್ಮಿ, ಏನು ಮಮ್ಮಿ ಇದು, ಇಷ್ಟೊಂದು ಸೆಂಟಿಮೆಂಟಲ್ಲಾಗಿ ಮಾತಾಡ್ತಿದ್ಯಾ? ನೀನೇನೇ ಹೇಳು ಮಯೂರಿ, ಇದು ನಿನ್ನ ಜೀವನದ ಪ್ರಶ್ನೆ. ಯಾರ್ದೋ ಮೇಲಿರೋ ಕೋಪಕ್ಕೆ ನಿನಗಿಷ್ಟ ಇಲ್ಲದೆ ಇರೋ ಗಂಡನ ಜೊತೆ ನಿನ್ನ ಮದುವೆ ಮಾಡಿದೆ. ಏನಾಯ್ತು, ನೀನು ಅವನಿಂದ ಶಾಶ್ವತವಾಗಿ ದೂರ ಆದೆ. ಈಗ ನೀನಿಷ್ಟಪಟ್ಟ ಗಂಡನ ಜೊತೆನೆ ನಿನ್ನ ಮದುವೆ ಆಗಿದೆ. ಇನ್ಮೇಲಾದರೂ ನಿನ್ನ ಬದುಕು ಸುಖವಾಗಿ ಸಂತೋಷವಾಗಿರಲಿ ಅಂತ. ಅಮ್ಮ, ಸಂತೋಷವಾಗಿರತ್ತೆ. ಸಂತೋಷವಾಗಿರೋ ಹಾಗೆ ನನ್ನ ಬದುಕನ್ನ ನಾನು ಸೃಷ್ಟಿ ಮಾಡ್ಕೋತೀನಿ. ಅವ್ರ ಮನಸ್ಸಲ್ಲಿ ಆ ಲಕ್ಷ್ಮೀ ದೇವ ಸೇರ್ಕೊಂಬಿಟ್ಟಿದೆ. ಅದಕ್ಕೆ ಏನು ಔಷಧಿ ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಔಷಧಿ ಹೇಗಿರುತ್ತೆ ಅಂತಂದ್ರೆ, ಕುಂತ್ರು ನಿಂತ್ರು ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಮಯೂರಿ ಮಯೂರಿ ಅನ್ನೋ ಮಂತ್ರ ಬಿಟ್ರೆ ಬೇರೆ ಇನ್ನೊಂದ್ ಪದ ಅವನ್ ಬಾಯಲ್ಲಿ ಬರಬಾರ್ದು. ನೀನ್ ಮಾಡ್ತೀಯ ಕಣೆ, ಆ ನಂಬಿಕೆ ನನಗಿದೆ. ಯಾಕೆಂದ್ರೆ ನಿನ್ ಟೈಮು ಅಷ್ಟೊಂದು ಚೆನ್ನಾಗಿದೆ. ಇಲ್ದೆ ಇದ್ರೆ ಎಲ್ಲೋ ರಸ್ತೆಲಿ ಹೋಗ್ತಾ ಇದ್ದ ಆ ಜಂಗಮರು ನಮ್ಮನೆಗೆ ಬರೋದು ಅಂದ್ರೇನು? ವಿಕ್ರಮ್ನ ಪೂರ್ವಾಪರದ ಬಗ್ಗೆ ಹೇಳೋದು ಅಂದ್ರೇನು? ಆದಷ್ಟು ಬೇಗ ನಿಮ್ಮಿಬ್ರಿಗೂ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡೋದು ಅಂದ್ರೇನು? ಅಲ್ಲಿವರೆಗೂ ಆ ಜ್ಯೋತಿಷಿಗಳು ಹೇಳಿದ್ದೇ ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಜಂಗಮರು ಹೇಳಿದ ಮೇಲೆ
ಮನಸ್ಸಿಗೆ ನಿರಾಳವಾಯಿತು. ಯಾಕಮ್ಮ ನಗ್ತಾ ಇದೀಯಾ? ಅಮ್ಮ, ಜಂಗಮರು ಬಂದಿದ್ರು ಅಂತ ಹೇಳಿದ್ಯಲ್ಲ, ಅದಕ್ಕೆ ನಗ್ತಿದ್ದೀನಿ. ಇದ್ರಲ್ಲಿ ನಗುವಂಥದ್ದೇನಿದೆ? ಜಂಗಮರು ನಮ್ಮ ಮನೆಗೆ ಬಂದಿದ್ದು ನಿಜ ತಾನೆ? ಅವ್ರು ನಿನ್ನ ಬದುಕು ಬಗ್ಗೆ ಹೇಳಿದ್ದು ನಿಜ ತಾನೆ? ಜಂಗಮರು ತಾವಾಗೆ ಬರಲಿಲ್ಲ. ಮತ್ತೆ ಅವ್ರನ್ನ ಕರ್ಕೊಂಡು ಬಂದಿದ್ದು ನಾನು. ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ಇನ್ನೊಂದು ಸತ್ಯ ಗೊತ್ತಾ? ಅವ್ರು ನಿಜವಾದ ಜಂಗಮರು ಅಲ್ವೇ ಅಲ್ಲ, ಅವರೊಬ್ರು ರಂಗಭೂಮಿ ಕಲಾವಿದ. ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿ ಹೋದ್ರು. ಶಾಕ್ ಆಗ್ತಿದ್ಯಾ? ನಾನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸೂಪರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನನ್ನ ಮದುವೆ ಆಗಿ ವಾಪಸ್ ಬರಬೇಕಾದ್ರೆ ಒಂದು ಅದ್ಭುತವಾದ ದೃಶ್ಯ ನೋಡಬೇಕು ಅಂತ. ನಿಂಗೆ ನೆನಪಿದ್ಯಾ? ನನ್ನ ಮದುವೆ ಆಗಿ ವಾಪಸ್ ಬರಬೇಕಾದ್ರೆ ಲಕ್ಷ್ಮಿನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ನಮ್ಮ ಕಣ್ಣು ಮುಂದೆನೆ ಕರ್ಕೊಂಡು ಹೋಗ್ತಿದ್ರು. ಅದನ್ನ ನೀನು ನೋಡಿದೆ ತಾನೆ? ಇದಕ್ಕೆಲ್ಲ ಕಾರಣ ಯಾರು ಅನ್ಕೊಂಡೆ? ಸಾಕ್ಷಾತ್ ಈ ಮಯೂರಿ. ಇಲ್ ನೋಡಮ್ಮ, ನೀನ್ ನನ್ನ ಬಗ್ಗೆ ಟೆನ್ಷನ್ ತಗೋಬೇಡ. ನಾನು ನನ್ನ ಲೈಫ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತಾ? ಬಾ ಹೋಗೋಣ. ಹೇಳ್ ಮಯೂರಿ. ಹಲೋ ಅತ್ತೆ, ಏನು ಫೋನ್ ಇಷ್ಟೊಂದು ರಿಂಗ್ ಆಗ್ತಾನೆ ಇದೆ? ಅಟೆಂಡ್ ಮಾಡ್ತಿಲ್ಲ, ಅಷ್ಟೊಂದು ಬ್ಯುಸಿನಾ? ಮಯೂರಿ, ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ, ಆದರೆ ಸ್ವಲ್ಪ ಬ್ಯುಸಿ ಆಗಿದೆ. ಅತ್ತೆ, ನಾನು ಮೊದಲಿಂದನೂ ನಿಮಗೆ ಪದೇ ಪದೇ ಹೇಳ್ತಾನೆ ಇದ್ದೀನಿ, ನಿಮಗೆ ಹೊರಗಡೆಯಿಂದ ಯಾವ ತೊಂದರೆ ಬರ್ದಿರಂಗೆ ನಾನು ನೋಡ್ಕೋತೀನಿ ಅಂತ. ಹಾಗಿದ್ಮೇಲೆ ನಿಮಗೂ ನೋವಿದೆ ಅಂತ ಅಂದಮೇಲೆ ಸ್ಪಂದಿಸ್ತೇ ಇರ್ತೀನ. ಆದರೂ ಮಯೂರಿ. ಅತ್ತೆ, ಏನದು ಆದರೂ ಅಂತ ಏನೋ ಗೊಂದಲದಲ್ಲಿ ಮಾತಾಡ್ತಿದ್ದೀರಿ? ಆ ಭಿಕಾರಿ ಲಕ್ಷ್ಮಿ ಅರೆಸ್ಟ್ ಆಗಿ ಜೈಲಿಗೆ ಹೋದ್ಲು, ಆದರೆ ಅತ್ತಿಗೇನೆ ದೇವರು ಅಂತ ಅಂದ್ಕೊಂಡಿರೋ ವಿನೋದ್ ನಮ್ಮ ಮೇಲೆ ಅನುಮಾನ ಪಟ್ಟು ಏನಾದರೂ ಪ್ಲ್ಯಾನ್ ಮಾಡಿ ಅವಳನ್ನ ಬೇಲಲ್ಲಿ ಹೊರಗೆ ಕರ್ಕೊಂಡು ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅತ್ತೆ, ಇದೇನು ನೀವು ಹೀಗೆ ಮಾತಾಡ್ತಿದ್ದೀರಾ? ಅವಳನ್ನ ಜೈಲಿಗೆ ಕಳಿಸಿದ ನನಗೆ ಅಷ್ಟು ಯೋಚನೆ ಮಾಡೋ ಬುದ್ಧಿ ಇರಲ್ವಾ? ಅದೂ ಅಲ್ಲದೆ ಅವ್ರು ಏನು ಮಾಡ್ತಾರೆ ಮಾಡಲಿ ಬಿಡಿ ಅತ್ತೆ, ಅವ್ರು ಏನು ಮಾಡ್ತಾರೆ ಅಂತ ನೋಡಿಕೊಂಡು ಅದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಈ ಮಯೂರಿಗೆ ಚೆನ್ನಾಗಿ ಗೊತ್ತು. ಅತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ನಿಶ್ಚಿಂತೆಯಿಂದ ಇರಿ. ಸರಿ. ಲಕ್ಷ್ಮೀ ಪ್ರ